ಔರಂಗಜೇಬನ ಕುರಿತು ಚರ್ಚೆ ಮಾಡೋಣ. ಔರಂಗಜೇಬನ ಕಾಲಾವಧಿ ನೋಡಿದಾಗ 1658 ರಿಂದ 1707 ನೋಡಿ. ಮೊಘಲರ ಸಾಮ್ರಾಜ್ಯದ ಕೊನೆಯ ದೊರೆ ಯಾರಂತ ಕೇಳಿದಾಗ ಔರಂಗಜೇಬ ನೋಡಿ. ದಕ್ಷಿಣ ಭಾರತದಲ್ಲಿ ಅತಿ ಶ್ರೇಷ್ಠವಾಗಿ ಆಡಳಿತ ಮಾಡಿದ ಮೊಘಲರ ದೊರೆ ಯಾರಂತ ಕೇಳಿದಾಗ ಔರಂಗಜೇಬ ನೋಡಿ. ದಕ್ಷಿಣ ಭಾರತವನ್ನು ಮುಸ್ಲಿಂ ರಾಷ್ಟ್ರವಾಗಿ ಆಡಳಿತ ಮಾಡಿದ ಮೊಘಲರ ದೊರೆ ಯಾರಂತ ಕೇಳಿದಾಗ ಔರಂಗಜೇಬ ನೋಡಿ. ಔರಂಗಜೇಬನ ಮೂಲ ಹೆಸರು ಏನಂತ ಕೇಳಿದಾಗ ಅಬ್ದುಲ್ಲಾ ಮುಯುದ್ದಿನ ಮುಜರಬ ಔರಂಗಜೇಬ ನೋಡಿ. ಔರಂಗಜೇಬನ ಮುಂದ ಔರಂಗಜೇಬ 1658 ರಲ್ಲಿ ಏನು ಮಾಡ್ತಂತ ಕೇಳಿದಾಗ ತಂದೆಯನ್ನು ಬಂಧನದಲ್ಲಿ ಇಟ್ಟು ಜೀದ್ ಪಿರ್ರ ಮತ್ತು ಅಲಂಗಿರಿ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬರ್ತಾನ ನೋಡಿ. ಕ್ವಶನ್ ಕೇಳ ನೋಡಿ, ಜೀದ್ ಪಿರ್ರ ಯಾರಿಗೆ ಬಿರುದಿತ್ತು ಅಂತ ಕೇಳಿದಾಗ ಅದು ಔರಂಗಜೇಬ ನೋಡಿ. ಔರಂಗಜೇಬ ಯಾರ ಸಮಕಾಲೀನ ದೊರೆ ಅಂತ ಕೇಳಿದಾಗ ಶಿವಾಜಿಯ ಸಮಕಾಲೀನ ದೊರೆ ಯಾರು? ಔರಂಗಜೇಬ ನೋಡಿ. ಶಾಜನಿಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದಾಗ 14 ಜನ ಮಕ್ಕಳು ನೋಡಿ ಶಾಜನಿಗೆ. ಹುಟ್ಟಿದ ತಕ್ಷಣ 7 ಜನ ಮರಣವಂತರ, ಅದರಲ್ಲಿ 7 ಜನ ಇರ್ತಾರ ನೋಡಿ. 7 ಜನರಲ್ಲಿ ಅದರಾಗ 4 ಜನ ಗಂಡಸು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ನೋಡಿ. 1666 ರಲ್ಲಿ ಇದು ಔರಂಗಜೇಬ ಹಿಂದೂಗಳದ ಒಂದು ದೀಪಾವಳಿ ಉತ್ಸವ ಮತ್ತು ಯುಗಾದಿ ಉತ್ಸವ ಹಲವಾರು ಉತ್ಸವಗಳನ್ನು ಏನ್ ಮಾಡ್ತಾನಂತ ಕೇಳಿದಾಗ ಔರಂಗಜೇಬ ರದ್ದು ಮಾಡ್ತಾನ ನೋಡಿ. ನೆಕ್ಸ್ಟ್ ತನ್ನ ಆಸ್ಥಾನ ಒಳಗ ಹಿಂದೂಗಳದ ಒಂದು ನಮಸ್ಕಾರ ಪದ್ಧತಿಯನ್ನು ರದ್ದು ಮಾಡ್ತಾನ ನೋಡಿ. ಯಾರು? ಔರಂಗಜೇಬ ನೋಡಿ. ನೆಕ್ಸ್ಟ್ ತನ್ನ ಆಸ್ಥಾನ ಒಳಗ ಸಂಗೀತ ಉತ್ಸವ ಹಿಂದೂಗಳದ ಒಂದು ಎಲ್ಲವನ್ನು ರದ್ದು ಮಾಡಿದ ಮೊಘಲರ ದೊರೆ ಯಾರಂತ ಕೇಳಿದಾಗ ಅದು ಔರಂಗಜೇಬ ನೋಡಿ. ಮುಂದ ಔರಂಗಜೇಬನ ಕ್ವಶನ್ ಕೇಳ ನೋಡಿ, ಯಾವ ಮೈಸೂರ ಒಡೆಯರು ಮೊಘಲರಿಂದ ಬೆಂಗಳೂರನ್ನು ಖರೀದಿ ಮಾಡಿದಂತ ಕೇಳಿದಾಗ ಅದು ಕಾಶಿಂ ಖಾನ ನೋಡಿ. 1687 ರಲ್ಲಿ ಮೈಸೂರಿನ ಚಿಕ್ಕ ದೇವರಾಜ ಒಡೆಯರು ಏನ್ ಮಾಡ್ತಾರಂತ ಕೇಳಿದಾಗ ಬೆಂಗಳೂರನ್ನು ಖರೀದಿ ಮಾಡ್ತಾರ ನೋಡಿ. ಕ್ವಶನ್ ಆಗೈತಿ ನೋಡಿದು. ನೆಕ್ಸ್ಟ್ ಔರಂಗಜೇಬ್ ಏನ್ ಮಾಡ್ತಾನಂತ ಕೇಳಿದಾಗ 1668 ರಲ್ಲಿ ಶಿಖರ 9ನೇ ಗುರು ಅರ್ಜುನ ದೇವನನ್ನು ಕೊಲೆ ಮಾಡ್ತಾನ ನೋಡಿ. ನೆಕ್ಸ್ಟ್ ತನ್ನ ಪತಿಯ ನೆನಪಿಗಾಗಿ ಬಿಬಿಕ ಮಾರನ್ನು ಸ್ಥಾಪನೆ ಮಾಡ್ತಾನ ಇಲ್ಲಿ ಔರಂಗಾಬಾದ್ ಒಳಗ ನೋಡಿ. ಈಗ ಎರಡನೇ ತಾಜ್ ಮಹಲ್ ಎಂದು ಕರೀತಾರ ನೋಡಿ. ನೆಕ್ಸ್ಟ್ ಔರಂಗಜೇಬನ ಒಂದು ಹಿಂದೂಗಳದ ದೇವಾಲಯವನ್ನು ನಾಶ ಮಾಡ್ತಾನ. ಕ್ವಶನ್ ಕೇಳ ನೋಡಿ, ಜೈಪುರದಲ್ಲಿ ದೇವಾಲಯವನ್ನು ನಾಶ ಮಾಡಿ ಮಸೀದಿಯನ್ನು ನಿರ್ಮಾಣ ಮಾಡಿದ ದಕ್ಷಿಣ ಭಾರತ ಶ್ರೇಷ್ಠ ಅಧಿಕಾರಿ ದೊರೆ ಯಾರಂತ ಕೇಳಿದಾಗ ಅದು ಔರಂಗಜೇಬ ನೋಡಿ. ಬಹಳ ನೀಚ ಹಿಂದೂಗಳದ ಎಲ್ಲ ಒಂದು ರದ್ದು ಮಾಡ್ತಾನೆ. ಯಾರು? ಔರಂಗಜೇಬ ನೋಡಿ. ಮುಂದ 1665 ಒಂದು ರೈತರ ಮೇಲೆ ಯಾಂತ್ರಿಕ ತೆರಿಗೆಯನ್ನು ವಿಧಿಸ್ತಾನ. ಯಾರು? ಔರಂಗಜೇಬ ನೋಡಿ. ಮುಂದ ನಿಮ್ ಮೇಲೆ ಪದೇ ಪದೇ ಛತ್ರಪತಿ ಶಿವಾಜಿ ದಾಳಿಯನ್ನು ಮಾಡ್ತಾನ ನೋಡಿ. ಛತ್ರಪತಿ ಶಿವಾಜಿ ದಾಳಿಗೆ ಅವನಿಗೆ ಏನಂತ ಕರಿತಾನಂತ ಕೇಳಿದ ಔರಂಗಜೇಬ ಛತ್ರಪತಿ ಶಿವಾಜಿಗೆ, ಮರಾಠರ ಬೆಟ್ಟದ ಇಲಿವನ್ನು ನನ್ನ ಸಾಮ್ರಾಜ್ಯವನ್ನು ನಡಗಿಸಿ ಬಿಡುತ್ತ ಅಂತ ಹೇಳ್ತಾನ ನೋಡಿ. ಆಳ ಕೂರಿ ಔರಂಗಜೇಬ ಹಿಂದೂಗಳದ ಎಲ್ಲವನ್ನು ನಿಶ್ಚಯ ಮಾಡ್ತಾನೆ. ಯಾರು? ಔರಂಗಜೇಬ ನೋಡಿ. ಈತನ ಇದು ಔರಂಗಜೇಬನಿಗೆ ಹೆದರಿಸಿದ ಕರ್ನಾಟಕ ಮಹಿಳೆ ಯಾರಂತ ಕೇಳಿದಾಗ ಕೆಳದಿ ಚೆನ್ನಮ್ಮ ನೋಡಿ. ಕ್ವಶನ್ ಆಗಿತ್ತು ನೋಡಿ, ಔರಂಗಜೇಬನಿಗೆ ಒಂದು ಹೆದರಿಸಿದ ಮಹಿಳೆ ಯಾರಂತ ಕರ್ನಾಟಕದ ಮಹಿಳೆ ಯಾರಂತ ಕೇಳಿದಾಗ ಅದು ಔರಂಗಜೇಬ ನೋಡಿ. ನೆಕ್ಸ್ಟ್ ಔರಂಗಜೇಬ ಮುಂದ 1707 ಮರಣವಂತ ನೋಡಿ. ಈತನ ಸಮಾಧಿ ಇಲ್ಲದಂತ ಕೇಳಿದಾಗ ಅಮ್ನಾಬಾದ್ ಒಳಗೈತೆ ನೋಡಿ. ಇದು ಔರಂಗಜೇಬನ ಒಂದು ಆಡಳಿತ ನೋಡಿ.